ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪಾಟೀಲ್ಸ್ ರೆಸಿಪೀಸ್ ಆ್ಯಂಡ್ ಡಿಸೈನ್ಸ್ ಚಾನಲ್ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿದ ನಂತರ ಆಲ್ ಅಂತ ಸೆಟ್ ಮಾಡಿ ಹಸಿ ಟೊಮ್ಯಾಟೋ ಕಾಯಿ ಚಟ್ನಿ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ ಎರಡು ಹಸಿ ಟೊಮ್ಯಾಟೋ ತೊಗೊಂಡಿದ್ದೀನಿ ಹಣ್ಣಾಗಿರಬಾರ್ದು ಕಾಯಿ ಇರಬೇಕು ಹಾಗೆ ಒಂದು ಮುಟಿಗೆಯಷ್ಟು ಶೇಂಗಾ ಬೀಜ ಹಾಗೆ 7ರಿಂದ 8 ಹಸಿಮೆಣಸು ಒಂದು 4 ಬೆಳ್ಳುಳ್ಳಿ ಹೆಸರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಹಸಿ ಟೊಮ್ಯಾಟೋನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದೀನಿ ಫ್ರೈ ಮಾಡ್ಕೊಳ್ಳಬೇಕಾದ್ರೆ ನೀವು ಸ್ವಲ್ಪ ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಕೊಳ್ಳಬಹುದು ಹಾಗೆ ಫ್ರೈ ಮಾಡ್ಕೊಂಡ್ರೆ ಅದು ತಳ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಟೊಮ್ಯಾಟೋ ಕಾಯಿ ಚಟ್ನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ರೊಟ್ಟಿ ಜೊತೆ ನಾವು ಜಾಸ್ತಿ ತಿಂತೀವಿ ಹಾಗೆ ಟೊಮ್ಯಾಟೋ ಹಣ್ಣಿನ ರೆಸಿಪಿ ಏನಾದರೂ ನೀವು ಮಿಸ್ ಮಾಡ್ಕೊಂಡಿದ್ರೆ ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಆ ವಿಡಿಯೋ ಕೂಡ ನೀವು ನೋಡಬಹುದು ಇದನ್ನ ಒಂದು 2 ನಿಮಿಷದಲ್ಲಿ ನಾವು ಮಾಡಬಹುದು ತುಂಬಾನೇ ರುಚಿಯಾಗಿರುತ್ತೆ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಇದು ಫ್ರೈ ಆದ್ಮೇಲೆ ಕಲರ್ ಚೇಂಜ್ ಆಗುತ್ತೆ ಅದರ ಮೇಲೆ ನಾವು ಇದನ್ನ ಫ್ರೈ ಆಗಿದೆ ಅಂತ ತೆಗಿಬೇಕು ಅದೇ ರೀತಿ ಇಲ್ಲಿ ಒಂದು 7 8 ಹಸಿ ಮೆಣಸನ್ನ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ತಗೊಳ್ಳಿ ಜಾಸ್ತಿ ಏನು ಬೇಕಾಗಿಲ್ಲ ಹಸಿ ಮೆಣಸನ್ನ ಕೂಡ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ನಾನು ಶೇಂಗಾ ಕಾಳನ್ನ ಫ್ರೈ ಮಾಡ್ಕೊಳ್ತಾ ಇದೀನಿ ಎಲ್ಲವನ್ನೂ ಒಟ್ಟಿಗೆನೂ ಫ್ರೈ ಮಾಡ್ಕೊಳ್ಳಬಹುದು ಬಟ್ ಸೆಪರೇಟ್ ಆಗಿ ಫ್ರೈ ಮಾಡಿದ್ರೆ ಒಳ್ಳೆಯದು ಸೋ ಇಲ್ಲಿ ಮಿಕ್ಸಿ ಜಾರಿಗೆ ಎಲ್ಲವನ್ನೂ ಫ್ರೈ ಮಾಡ್ಕೊಂಡಿರೋದನ್ನ ಹಾಕ್ತಾ ಇದೀನಿ ಅದರ ಜೊತೆಗೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಪುದೀನ ಇದ್ದರೆ ಅದನ್ನ ಕೂಡ ಆ್ಯಡ್ ಮಾಡಿ ನಾನು ಇಲ್ಲಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಿರೋ ಕ್ಲಿಪ್ ಮಿಸ್ ಆಗಿದೆ ಸೋ ನೀವು ಕೂಡ ಇದನ್ನು ಟ್ರೈ ಮಾಡಿ ಇದಕ್ಕೆ ನೀರು ಹಾಕದೇನೆ ಮಿಕ್ಸಿಗೆ ಹಾಕಬೇಕು ನೀರು ಹಾಕಿದರೆ ಬೇಗ ಹಾಳಾಗುತ್ತೆ ಚಟ್ನಿ ಹಾಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದರೆ ಇದನ್ನು ಬೇಗ ಖಾಲಿ ಮಾಡಬೇಕು ಸೊ ಇವತ್ತಿನ ರೆಸಿಪಿ ಹೇಗೆ ಅನಿಸ್ತು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ